ಇವತ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬ್ ಅವ್ರಿಗೆ ಯಾವುದೇ ರೀತಿಯಿಂದ ಎಂ ಪಿ ಟಿಕೆಟ್ ಅನ್ನ ಕೊಡಬಾರ್ದು. ಏನಾದ್ರೂ ಎಂ ಪಿ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅಂದ್ರೆ ಅವರ ಮಗ ಅವರ ಮಗ ಆಗಿರ್ತಕ್ಕಂತ ಸುನೀಲ್ ಬೋಸ್ ಸಾಹೇಬ್ರಿಗೆ ನಾವು ಎಂ ಪಿ ಟಿಕೆಟ್ ಕೊಡ್ರಿ, ನಾವು ಕೂಡ ಓಡಾಡಿ ಮಾಡ್ತೀವಿ. ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬ್ರನ್ನ ಮಾತ್ರ ಕೇಂದ್ರಕ್ಕೆ ಕಳಿಸುವಂತಹ ಯಾವುದೇ ನೀವು ಡಿಸಿಷನ್ ತಗೊಳ್ಬಾರ್ದು, ತೀರ್ಮಾನವನ್ನು ತಗೊಳ್ಬಾರ್ದು. ಇದು ನಮ್ಮ ಸಮಾಜದ ಒಬ್ಬರಲ್ಲಿನ ಒಂದು ಅಭಿಪ್ರಾಯ ಅಂತ ತಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಒಂದು ವೇಳೆ ಆ ಥರ ಏನಾದರೂ ತಾವು ನಮ್ಮ ಸಾಹೇಬರಿಗೆ ಎಂ ಪಿ ಟಿಕೆಟನ್ನು ಕೊಟ್ಟು ಒತ್ತಾಯಪೂರ್ವಕವಾಗಿ ಏನಾದರೂ ಕೇಂದ್ರಕ್ಕೆ ಕಳಿಸುವಂಥದ್ದು ಏನಾದರೂ ಆಯಿತು ಅಂದರೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದ ನೇತೃತ್ವದೊಳಗಡೆ ಇಡೀ ರಾಜ್ಯಾದ್ಯಂತ ಇವತ್ತು ಚಲವಾದಿ ಸಮಾಜ ಬೀದಿಗಿಳಿಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಎಲ್ಲ ಒಂದು ಎಸ್ ಸಿ ಎಸ್ ಟಿಗಳು ಆಮೇಲೆ ನಾವು ಇಂಪ್ರೂವ್ಮೆಂಟ್ ಆಗ್ಬೇಕನ್ನಪ್ಪಂದ್ರೆ ಅದಕ್ಕೆ ಕಾರಣ ನಮ್ಮ ಎಚ್ ಸಿ ಮಾದೇವಪ್ಪ ಸಾಹೇಬರು. ಅವು ಚಲವಾದಿ ಸಮಾಜದಿಂದ ಬಹಳಷ್ಟು ಬೆಂಗಳೂರು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ನಾಯಕರನ್ನ ನಮ್ಮ ಕರ್ನಾಟಕದಲ್ಲಿ ತಾವು ಬಿಡಬೇಕು, ಅವರು ಸಚಿವರಾಗಿಯೇ ಇರಬೇಕು ಕ್ಯಾಬಿನೆಟ್ಟಲ್ಲಿ. ಆಮೇಲೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಎಂ ಪಿ ಟಿಕೆಟನ್ನು ಕೊಡಬಾರ್ದು ಅಂತಂದೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವೀರೇಶ್ ಅಂತೇಳಿ ಕೊಪ್ಪಳ ಜಿಲ್ಲೆ ಕನಗಿರಿ ವಿಧಾನಸಭಾ ಕ್ಷೇತ್ರದ ಕಾರಟಗಿ ತಾಲೂಕಿನ ಇಳಿಗ್ನೂರು ಗ್ರಾಮದವರು. ಅದ್ರ ಜೊತೆಗೆ ನಮ್ಮ ಜೊತೆಗೆ ಹುಲಿಗಪ್ಪ ಕಕ್ಕರಗೋಳ ಅವರು ಇದ್ದಾರೆ, ಮತ್ತು ವಕೀಲರಾಗಿರ್ತಕ್ಕಂಥ ಉಪೇಂದ್ರ ಜಮಾಪುರ ಅವರು ಕೂಡ ಇದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಸೊ ಅವರನ್ನು ಎಂ ಪಿ ಟಿಕೆಟ್ ಕೊಟ್ಟು ಅವರನ್ನು ಕೇಂದ್ರಕ್ಕೆ ಕಳಿಸ್ಬೇಕು ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಸೊ ಹಂಗಾಗಿ ಅದು ಆಗಬಾರ್ದು ಅಂತೇಳಿ ಅವರಿಗೆ ಯಾವುದೇ ರೀತಿಯಿಂದ ಎಂ ಪಿ ಟಿಕೆಟನ್ನು ಕೊಡಬಾರ್ದು, ಅವರು ರಾಜ್ಯದಲ್ಲಿ ಉಳಿಬೇಕು, ರಾಜ್ಯ ನಾಯಕರಾಗಿ ಉಳಿಬೇಕು. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಮುತ್ಸದ್ದಿ ನಾಯಕರು ಅಂತಂದೇಳಿದ್ರೆ ಮುಂಚೂಣಿ ಘಟಕದ ನಾಯಕರು ಅಂತಂದೇಳಿದ್ರೆ ನಮ್ಮ ಸಮಾಜದ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಸಾಹೇಬರು. ಸೊ ಹಂಗಾಗಿ ಸಂವಿಧಾನದ ಬಗ್ಗೆ ಅತ್ಯಂತ ಕಾಳಜಿ ಇರತಕ್ಕಂಥ, ಮತ್ತು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತ ಒಂದು ಜಾಥಾವನ್ನು ಎಲ್ಲ ಡಿಸ್ಟಿಕ್ಕಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕ್ಯಾಬಿನೆಟ್ಟಲ್ಲಿ ಸಾಹೇಬರು ಕೂಡ ಕ್ಯಾಬಿನೆಟ್ ಒಂದು ಡಿಸಿಷನನ್ನು ಮಾಡಿಸಿ ಇವತ್ತು ರಾಜ್ಯಾದ್ಯಂತ ಅದನ್ನು ಮಾಡಿಸ್ತಾ ಇದ್ದಾರೆ. ಸೊ ಹಂಗಾಗಿ ಸಂವಿಧಾನ ಉಳಿಬೇಕು, ಬಾಬಾ ಸಾಹೇಬರು ಒಂದು ಆಶಯಗಳು ಈಡೇರಬೇಕು ಅಂತಕ್ಕಂಥ ನಿಟ್ಟಿನೊಳಗಡೆ ಇವತ್ತು ಯಾರಾದರೂ ಒಬ್ಬ ರಾಜಕಾರಣಿ ಇಡೀ ರಾಜ್ಯಾದ್ಯಂತ ಓಡಾಡಿ ಸಂಘಟನೆ ಮಾಡಿ ಮತ್ತು ಇಂಥ ಎಲ್ಲ ಒಂದು ಸಂವಿಧಾನದ ಆಶಯಗಳನ್ನು ಬಾಬಾ ಸಾಹೇಬರ ಚಿಂತನೆಗಳನ್ನು ಬಿತ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ನಮ್ಮ ಸಮಾಜದ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರು. ಸೊ ಹಂಗಾಗಿ ಅಂತಹ ನಾಯಕರನ್ನು ಇವತ್ತು ಮತ್ತು ದಲಿತ ಮುಖ್ಯಮಂತ್ರಿ ಅಂತದೇ ಬಂದರೆ ಮುಂಚೂಣಿಯ ನಾಯಕ ಆಗಿರತಕ್ಕಂಥ ನಮ್ಮ ಸಾಹೇಬರು ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರು. ಸೊ ಹಂಗಾಗಿ ಇಂಥವರನ್ನು ಕೇಂದ್ರಕ್ಕೆ ಕಳಿಸ್ಬೇಕು ಅಂತಕ್ಕಂಥ ಬೇರೆ ಬೇರೆ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಈ ಥರ ಆಗಬಾರ್ದು. ಒಂದು ವೇಳೆ ನೀವೇನಾದರೂ ಎಂ ಪಿ ಟಿಕೆಟ್ ಕೊಡಬೇಕು ಅಂತಂದೇಳಿ ಅಂದರೆ ಅವರ ಮಗ ಆಗಿರ್ತಕ್ಕಂಥ ಸುನೀಲ್ ಬೋಸ್ ಸಾಹೇಬರಿಗೆ ನಾವು ಎಂ ಪಿ ಟಿಕೆಟ್ ಕೊಡ್ರಿ, ನಾವು ಕೂಡ ಓಡಾಡಿ ಮಾಡ್ತೀವಿ. ಆದರೆ ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರನ್ನು ಮಾತ್ರ ಕೇಂದ್ರಕ್ಕೆ ಕಳಿಸುವಂತಹ ಯಾವುದೇ ನೀವು ಡಿಸಿಷನ್ ತಗೊಳ್ಬಾರ್ದು, ತೀರ್ಮಾನವನ್ನು ತಗೊಳ್ಬಾರ್ದು. ಇದು ನಮ್ಮ ಸಮಾಜದ ಒಬ್ಬರಲ್ಲಿನ ಒಂದು ಅಭಿಪ್ರಾಯ ಅಂತ ತಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಒಂದು ವೇಳೆ ಆ ಥರ ಏನಾದರೂ ತಾವು ನಮ್ಮ ಸಾಹೇಬರಿಗೆ ಎಂ ಪಿ ಟಿಕೆಟನ್ನು ಕೊಟ್ಟು ಒತ್ತಾಯಪೂರ್ವಕವಾಗಿ ಏನಾದರೂ ಕೇಂದ್ರಕ್ಕೆ ಕಳಿಸುವಂಥದ್ದು ಏನಾದರೂ ಆಯಿತು ಅಂದರೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂಥ ಸಿದ್ದಯ್ಯ ಸಾಹೇಬರ ನೇತೃತ್ವದೊಳಗಡೆ ಇಡೀ ರಾಜ್ಯಾದ್ಯಂತ ಇವತ್ತು ಚಲವಾದಿ ಸಮಾಜ ಬೀದಿಗಿಳಿಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಸೊ ಆ ಥರ ಒಂದು ಆಗೋದಕ್ಕೆ ಯಾವುದೇ ರೀತಿಯ ನೀವು ಅವಕಾಶನ ಕೊಡಬೇಡ್ರಿ. ಆಮೇಲೆ ಅದ್ರ ಜೊತೆಗೆ ಇವತ್ತು ಎಲ್ಲ ಒಂದು ಎಸ್ ಸಿ ಎಸ್ ಟಿಗಳು ಆಮೇಲೆ ನಾವು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ನಮ್ಮ ಎಚ್ ಸಿ ಮಾದೇವಪ್ಪ ಸಾಹೇಬರು, ಅವರು ಆಗ್ತಕ್ಕಂಥ ರೂಪುರೇಷೆಗಳು. ಸೊ ಅವೆಲ್ಲವುಗಳನ್ನು ಇವತ್ತು ನಾವು ಮೆಚ್ಚಬೇಕಾದಂಥದ್ದು. ಆಮೇಲೆ ಇವತ್ತು ಮುಂದೆ ಎಂ ಪಿ ಎಲೆಕ್ಷನ್ ಬರುತ್ತೆ, ಎಂ ಪಿ ಎಲೆಕ್ಷನ್ಗೂ ಕೂಡ ಸಹಿತ ನಾವು ಚಲವಾದಿ ಸಮಾಜದವರು ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಬೇಕಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಸೊ ಹಂಗಾಗಿ ಇದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡಬಾರ್ದು. ನಮ್ಮ ರಾಜ್ಯದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಆಮೇಲೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ಬೋದು, ಆಮೇಲೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗಿರ್ಬೋದು, ರಾಹುಲ್ ಗಾಂಧಿ ಸಾಹೇಬರು ಆಗಿರ್ಬೋದು. ಸೊ
ಸೋನಿಯಾ ಗಾಂಧಿ ಮೇಡಮ್ ಅವರಾಗಿರ್ಬೋದು, ಎಲ್ಲ ಒಂದು ಹಿರಿಯ ನಾಯಕರಿಗೆ ನಾವು ಸಲುವಾದಿ ಸಮಾಜದಿಂದ ಬಹಳಷ್ಟು ಕೈಮುಗಿದು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ನಾಯಕರನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಬಿಡಬೇಕು, ಅವರು ಸಚಿವರಾಗಿಯೇ ಇರಬೇಕು ಕ್ಯಾಬಿನೆಟ್ಟಲ್ಲಿ, ಆಮೇಲೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಎಂಪಿ ಟಿಕೆಟನ್ನು ಕೊಡಬಾರ್ದು ಅಂತಂದೇಳಿ ಇವತ್ತು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕಣಗಿರಿ ವಿಧಾನಸಭಾ ಕ್ಷೇತ್ರದ ಕಾರಟಗಿ ತಾಲೂಕಿನಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಭೀಮ್.